ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಷಾದದ ಸಂಗತಿಯನ್ನು ಜಿಲ್ಲಾಡಳಿತದಿಂದ ತಿಳಿಸಬೇಕಾಗಿ ಬಂದಿದೆ. ಒಬ್ಬ 60 ವರ್ಷದ ವ್ಯಕ್ತಿ ಕೋವಿಡ್ನಿಂದ ಮೊದಲ ಪ್ರಕರಣವಾಗಿ ನಮ್ಮ ಜಿಲ್ಲೆಯಲ್ಲಿ ಮರಣ ಹೊಂದಿರ್ತಾರೆ. ಅದಕ್ಕೆ ಜಿಲ್ಲಾಡಳಿತ ವಿಷಾದನ ವ್ಯಕ್ತಪಡಿಸ್ತದೆ. ಸದರಿ ವ್ಯಕ್ತಿ 60 ವರ್ಷದವರ ಪುರುಷ ವ್ಯಕ್ತಿ ಆಗಿರ್ತಾರೆ. ಅವರಿಗೆ ಈ ಹಿಂದೆಯೇ ಒಮ್ಮೆ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಆಮೇಲೆ ಹೈ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಥರ ಸಹ ಇತ್ತು. ಅವರಿಗೆ 6 ತಿಂಗಳಿಂದ ಉಸಿರಾಟದ ತೊಂದರೆ ಸಹ ಇತ್ತು. ವಿವಿಧ ಆಸ್ಪತ್ರೆಗಳಲ್ಲಿ ಅವರು ಚಿಕಿತ್ಸೆ ಪಡಿತಾ ಇರ್ತಾರೆ. ಅವರು 10ನೇ ತಾರೀಕು ಸ್ವಲ್ಪ ಸುಸ್ತು ಅಂತಂದ್ಬಿಟ್ಟು ಸಾಲಗಾಮಯ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಐ ಫ್ಲೂಯಿಡ್ಸ್ನ ಹಾಕ್ಕೊಂಡು ಸ್ವಲ್ಪ ಕನ್ಫರ್ಟ್ ಆಯಿತು ಅಂತಂದ್ಬಿಟ್ಟು ಮನೆಗೆ ಬಂದಿದ್ದಾರೆ. ಬಟ್ 10ನೇ ತಾರೀಕು ನೈಟು ಮತ್ತೆ ಅವರಿಗೆ ಉಸಿರಾಟದ ತೊಂದರೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಹಾಸನದ ಒಂದು ಖಾಸಗಿ ಆಸ್ಪತ್ರೆಗೆ ಬಂದಿರ್ತಾರೆ. ಖಾಸಗಿ ಆಸ್ಪತ್ರೆಯವರು ಕೂಡಲೇ ನಮ್ಮ ಏಮ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಿರ್ತಾರೆ. ಅವರು 10ನೇ ತಾರೀಕು ರಾತ್ರಿ 7:45ಕ್ಕೆ ಏಮ್ಸ್ ಆಸ್ಪತ್ರೆಗೆ ಬಂದಿದ್ದಾರೆ. ಕೂಡಲೇ ಅವ್ರನ್ನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವ್ರನ್ನ ಪರಿಶೀಲನೆ ಮಾಡಿ ಕೋವಿಡ್ ಇರ್ಬೋದು ಅಂತ ಅವತ್ತೇ ಕೋವಿಡ್ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಿದ್ವಿ. 11ನೇ ತಾರೀಕು ಅವಾಗಿಂದಲೇ ನಾವು ಕೋವಿಡ್ಗೆ ಚಿಕಿತ್ಸೆಗೆ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ. 11ನೇ ತಾರೀಕು ಬೆಳಿಗ್ಗೆ ಅವ್ರದ್ದು ಸ್ವ್ಯಾಬನ್ನ ಪರೀಕ್ಷೆಗೆ ಕಳಿಸ್ಕೊಂಡಿದ್ವಿ. 12ನೇ ತಾರೀಕು ಬೆಳಿಗ್ಗೆ ಅವ್ರದ್ದು ರಿಪೋರ್ಟ್ ಬಂದಿದೆ, ಅವ್ರದ್ದು ಪಾಸಿಟಿವ್ ಆಗಿತ್ತು. ಅವರು ಈ ಹಿಂದೆಯೇ ಅನೇಕ ರೀತಿಯ ಕಾಂಪ್ಲಿಕೇಷನ್ಸ್ ಇತ್ತು ಅಂತ ನಿಮಗೆ ತಿಳಿಸಿದ್ದೀನಿ. ಅವರು ಇವತ್ತು ಚಿಕಿತ್ಸೆ ಫಲಕಾರಿ ಆದಮೇಲೆ 1:15 PM ಮಧ್ಯಾಹ್ನ 1:15 ನಿಮಿಷಕ್ಕೆ ಕೊನೆ ಉಸಿರು ಎಳೆದಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಷಾದದ ಸಂಗತಿಯನ್ನು ಜಿಲ್ಲಾಡಳಿತದಿಂದ ತಿಳಿಸಬೇಕಾಗಿ ಬಂದಿದೆ. ಒಬ್ಬ 60 ವರ್ಷದ ವ್ಯಕ್ತಿ ಕೋವಿಡ್ನಿಂದ ಮೊದಲ ಪ್ರಕರಣವಾಗಿ ನಮ್ಮ ಜಿಲ್ಲೆಯಲ್ಲಿ ಮರಣ ಹೊಂದಿರ್ತಾರೆ. ಅದಕ್ಕೆ ಜಿಲ್ಲಾಡಳಿತ ವಿಷಾದನ ವ್ಯಕ್ತಪಡಿಸ್ತದೆ. ಸದರಿ ವ್ಯಕ್ತಿ 60 ವರ್ಷದವರ ಪುರುಷ ವ್ಯಕ್ತಿ ಆಗಿರ್ತಾರೆ. ಅವರಿಗೆ ಈ ಹಿಂದೆಯೇ ಒಮ್ಮೆ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಆಮೇಲೆ ಹೈ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಥರ ಸಹ ಇತ್ತು. ಅವರಿಗೆ 6 ತಿಂಗಳಿಂದ ಉಸಿರಾಟದ ತೊಂದರೆ ಸಹ ಇತ್ತು. ವಿವಿಧ ಆಸ್ಪತ್ರೆಗಳಲ್ಲಿ ಅವರು ಚಿಕಿತ್ಸೆ ಪಡಿತಾ ಇರ್ತಾರೆ. ಅವರು 10ನೇ ತಾರೀಕು ಸ್ವಲ್ಪ ಸುಸ್ತು ಅಂತಂದ್ಬಿಟ್ಟು ಸಾಲಗಾಮಯ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಐ ಫ್ಲೂಯಿಡ್ಸ್ನ ಹಾಕ್ಕೊಂಡು ಸ್ವಲ್ಪ ಕನ್ಫರ್ಟ್ ಆಯಿತು ಅಂತಂದ್ಬಿಟ್ಟು ಮನೆಗೆ ಬಂದಿದ್ದಾರೆ. ಬಟ್ 10ನೇ ತಾರೀಕು ನೈಟು ಮತ್ತೆ ಅವರಿಗೆ ಉಸಿರಾಟದ ತೊಂದರೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಹಾಸನದ ಒಂದು ಖಾಸಗಿ ಆಸ್ಪತ್ರೆಗೆ ಬಂದಿರ್ತಾರೆ. ಖಾಸಗಿ ಆಸ್ಪತ್ರೆಯವರು ಕೂಡಲೇ ನಮ್ಮ ಏಮ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಿರ್ತಾರೆ. ಅವರು 10ನೇ ತಾರೀಕು ರಾತ್ರಿ 7:45ಕ್ಕೆ ಏಮ್ಸ್ ಆಸ್ಪತ್ರೆಗೆ ಬಂದಿದ್ದಾರೆ. ಕೂಡಲೇ ಅವ್ರನ್ನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವ್ರನ್ನ ಪರಿಶೀಲನೆ ಮಾಡಿ ಕೋವಿಡ್ ಇರ್ಬೋದು ಅಂತ ಅವತ್ತೇ ಕೋವಿಡ್ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಿದ್ವಿ. 11ನೇ ತಾರೀಕು ಅವಾಗಿಂದಲೇ ನಾವು ಕೋವಿಡ್ಗೆ ಚಿಕಿತ್ಸೆಗೆ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ. 11ನೇ ತಾರೀಕು ಬೆಳಿಗ್ಗೆ ಅವ್ರದ್ದು ಸ್ವ್ಯಾಬನ್ನ ಪರೀಕ್ಷೆಗೆ ಕಳಿಸ್ಕೊಂಡಿದ್ವಿ. 12ನೇ ತಾರೀಕು ಬೆಳಿಗ್ಗೆ ಅವ್ರದ್ದು ರಿಪೋರ್ಟ್ ಬಂದಿದೆ, ಅವ್ರದ್ದು ಪಾಸಿಟಿವ್ ಆಗಿತ್ತು. ಅವರು ಈ ಹಿಂದೆಯೇ ಅನೇಕ ರೀತಿಯ ಕಾಂಪ್ಲಿಕೇಷನ್ಸ್ ಇತ್ತು ಅಂತ ನಿಮಗೆ ತಿಳಿಸಿದ್ದೀನಿ. ಅವರು ಇವತ್ತು ಚಿಕಿತ್ಸೆ ಫಲಕಾರಿ ಆದಮೇಲೆ 1:15 PM ಮಧ್ಯಾಹ್ನ 1:15 ನಿಮಿಷಕ್ಕೆ ಕೊನೆ ಉಸಿರು ಎಳೆದಿರ್ತಾರೆ.